ನಮಸ್ಕಾರ. ಜಿ ಟಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಚೈತನ್ಯ ಆಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆ ಕೊಡದೆ ನಮ್ಮ ತಾಯಿ ಸಾವನ್ನಪ್ಪಿದ್ದಾರೆ. ಈ ವಿಚಾರದಲ್ಲಿ ತನಿಖೆ ನಡೆಸಿ ಆಸ್ಪತ್ರೆಯ ಸಿಬ್ಬಂದಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಗುತ್ತಿಗೆದಾರರಾದ ಕೆಂಪರಾಜರವರು ಒತ್ತಾಯಿಸಿದ್ದಾರೆ. ಡಿಎಚ್ಒ ನಿರಂಜನ್ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟು ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು ಎಂದು ಮಾಧ್ಯಮದೊಂದಿಗೆ ತಿಳಿಸಿದ್ದಾರೆ. 20 ಅಕ್ಟೋಬರ್ 2024 ನಮ್ಮ ತಾಯಿ ಕೆಮ್ಲ ಅಂತ ಹಾಸ್ಪಿಟ್ಲಿಗೆ ಬಂದರು. ವೆಂಕಟ ಲಕ್ಷ್ಮಣ ಹಾಸ್ಪಿಟ್ಲಿಗೆ ಬಂದ ತಕ್ಷಣ ನನ್ನ ತಮ್ಮ ಇಲ್ಲಿ ಕರ್ಕೊಂಬಂದಿದ್ದಾನೆ. ಆ ಅಮ್ಮ ಏನು, ನಮ್ಮಮ್ಮನಿಗೆ ECG ಮಾಡಬೇಕಾಯ್ತು, ಫಸ್ಟು ಜಸ್ಟ್ ಎಕ್ಸ್ರೇ ಮಾಡಬೇಕಾಯ್ತು, ಏನೂ ಮಾಡಿಲ್ಲ. ಡೈರೆಕ್ಟ್ರು ಡೆರಿಫಿಲಿನು 540 HCAT 3 ಇಂಜೆಕ್ಷನ್ ಕೊಟ್ಬಿಟ್ಟು ನಮ್ಮ ತಾಯಿ ಇಲ್ಲೇ ಕೊಲೆಕ್ಷನ್ ಆಗಿದ್ದಾರೆ. ನಮ್ಮ ತಾಯಿ ಸಾವಿಗೆ ನೇರ ಚೈತನ್ಯ ಹಾಸ್ಪಿಟ್ಲು ಡಾಕ್ಟ್ರು ಮತ್ತು ಅವರ ಆಡಳಿತ ಸಿಬ್ಬಂದಿ ವರ್ಗ ನೇರ ಕಾರಣರಾಗಿದ್ದಾರೆ. ದಯವಿಟ್ಟು ಈಗ DEHO ಬಂದಿದ್ದಾರೆ, ನಮ್ಮ ತಾಯಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ನಂಬಿಕೆ ಇಟ್ಟು ಇವತ್ತು ಹೋಗ್ತಾ ಇದ್ದೀವಿ. ಮತ್ತು ಈ ಹಾಸ್ಪಿಟ್ಲನ್ನ ಇವತ್ತಿಂದ ಅವರೇ ಬಂದ್ ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಈ ಹಾಸ್ಪಿಟ್ಲ್ ಬಂದಾಗುತ್ತೆ. ನೀವು ದೂರು ಕೊಟ್ಟಿದ್ದೀರಿ ಸರ್? ಏನು ಕೊಟ್ಟಿದ್ದೀವಿ, ನಮ್ಮ ತಾಯಿನ ಇವರೇ ಹಿಂಗೆ 3 ಇಂಜೆಕ್ಷನ್ ಕೊಟ್ಟು ಸಾಯಿಸಿದ್ದಾರೆ. ಇದ್ರ ಬಗ್ಗೆ ಕ್ರಮ ವಹಿಸ್ಕೊಂಡು ನಮ್ಗೆ ನ್ಯಾಯ ಕೊಡಿಸಿ ಅಂತ ಕುದುರು ಕೊಟ್ಟಿದ್ದೀವಿ. ಮತ್ತು ಹಾಸ್ಪಿಟ್ಲ್ ಬಂದ್ ಮಾಡಕ್ಕೆ ಹೇಳಿದ್ದೀವಿ, ಇವತ್ತು ಬಂದ್ ಮಾಡಿಸಿ ಅಂತ ಹೇಳಿದ್ದಾರೆ. ಸರ್, ಡಾಕ್ಟರ್ ಪುಷ್ಪಾಂಜಲಿ ಅಂತ, ಅವರು ನಮಗೆ ಯಾರು ಗೊತ್ತಿಲ್ಲ. ಅದು MBBS ಮಾಡಿದ್ದಾರೆ, ಏನು ಮಾಡಿದ್ರು ಈ ಡಾಕ್ಟರ್ DHO ಹತ್ರ ಹೇಳ್ತಾ ಇದ್ದಾರೆ. ನಾವು MBBS ಮಾಡಿ ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾರೆ. 1 ವರ್ಷ ಆಗಿದೆ ಅಂತ ಹೇಳ್ತಾರೆ. DHO ಕಡೆಯಿಂದ ನ್ಯಾಯ ಸಿಗ್ತಿದ್ರೆ ಮುಂದಿನ ಹೋರಾಟ, ಮುಂದಿನ ನಾವು ಲೋಕಾಯುಕ್ತ ಕಾನೂನು ಹೋರಾಟ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ತಾಯಿಗೆ ಅದು ನ್ಯಾಯ ಸಿಗಲಿಲ್ಲ ಅಂದರೆ ಕಾನೂನು ಪ್ರಕಾರ ಹೋರಾಟ ಮಾಡ್ಕೊಂಡಿದ್ದಾರೆ. ನಮ್ಮ ಬೇಡಿಕೆ ಏನಿಲ್ಲ, ನಿಮ್ಮ ತಾಯಿಗೆ ಆಗಿರೋ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು. ಎಂಥ ಹಾಸ್ಪಿಟ್ಲು ಮಾಡಿಲ್ಲ, ಇರಬಾರ್ದು, ಮುಚ್ಚಬೇಕಂತ. ಬಡವ್ರ ಬಗ್ಗೆ ಇವನೇ ತೆಗೆದ್ರಲ್ಲ, ನಮ್ಮ ತಾಯಿಗೆ ಆಗಿರೋ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು. DHO ನಮಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಿ ಮಾಡಿದ್ದೀನಿ. ಅವ್ರ ನ್ಯಾಯ ಸಿಕ್ಕಿದ್ರೆ ನಾನು ಇದು ಮಾಡ್ತೀನಿ, ಇಲ್ಲಾಂದ್ರೆ ಮುಂದಿನ ಹೋರಾಟ ನಾವು ಮಾಡೇ ಮಾಡ್ತೀವಿ. ಪೋಸ್ಟ್ಮಾರ್ಟಮ್ ಮಾಡಿಸಿಲ್ಲ. ಪೋಸ್ಟ್ಮಾರ್ಟಮ್ ಮಾಡಿಸ್ಬೇಕಾದ್ರೂ ನಾವು ಈಗಲೂ ಸಿದ್ಧ ಇದ್ದೀವಿ. ಅವಶ್ಯಕತೆ ಇದ್ದರೆ ಇವರು ಜೈಲಿಗೆ ಕಳಿಸ್ಲೇಬೇಕು, ನಾವು ಇದು ಮಾಡಬೇಕಂದ್ರೆ ಈಗಲೂ ನಾವು ಪೋಸ್ಟ್ಮಾರ್ಟಮ್ ಮಾಡಿಸ್ತೀವಿ, FIR ಹಾಕ್ಸ್ತೀವಿ, ಅದಕ್ಕೂ ರೆಡಿ ಇದ್ದೀವಿ ನಾವೀಗ. ನಮ್ಮ ತಾಯಿಗೆ ಏನಿರಲಿ ಸರ್, ನಾರ್ಮಲಾಗಿ CCTV ಒಂದು ಫುಟೇಜ್ ತೊಗೊಳ್ಳಿ ಸರ್, ನೀವು ನೋಡಬೇಕು. ಎಲ್ಲರೂ ಪತ್ರಕರ್ತರು ಮತ್ತು ಮೀಡಿಯಾದವರೆಲ್ಲ ನೋಡಬೇಕು. ಎಡ್ಕೊಂಡು ಬರ್ತಾರೆ ಸರ್, ಅಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ತಾಯಿ, ನನಗೇನು ಬೇಡಮ್ಮ, ಇಂಜೆಕ್ಷನ್ ಏನು ಬೇಡ, ನನಗೇನಿಲ್ಲ, ಬರೀ ಕೆಮ್ಮಿಗೆ ಒಂದು ಸಿರಪ್ ಕೊಡಮ್ಮ ಸಾಕಂತ ಹೇಳ್ತಾರೆ. ಅಯ್ಯಮ್ಮ ಒಳಗಡೆ ಕುಂತ್ಕೊಂಡು 3 ಇಂಜೆಕ್ಷನ್ ಬರ್ಕೊಡ್ತಾರೆ. 3 ಇಂಜೆಕ್ಷನ್ ಕೊಟ್ಟ ತಕ್ಷಣ ಇಲ್ಲೇ ನಮ್ಮ ತಾಯಿ ಕೊಲಾಪ್ಸ್ ಆಗಿ ಸತ್ತೋಗ್ಬಿಡ್ತಾರೆ. ಹಾಗಾಗಿ ಈ ಹಾಸ್ಪಿಟ್ಲು ಇದು ಮಾಗಡಿ ತಾಲೂಕು ಜನಾಂಗಕ್ಕೆ ಜನರಿಗೆ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ನಮಗೆ DHO ಇವತ್ತೇನು ಭರವಸೆ ಕೊಟ್ಟಿದೆ, ಅದ್ರ ಮೇಲೆ ಅವ್ರ ಮೇಲೆ ನಂಬಿಕೆ ಇದೆ. ಅವ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಿಕೊಂಡು ನಮ್ಮ ತಾಯಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡೇ ಮೇಡಮ್. ಆಸ್ಪತ್ರೆ ಇದಾಗಬಾರ್ದು, ಯಾವುದೇ ಕಾರಣಕ್ಕೂ ರನ್ನಿಂಗ್ ಆಗಬಾರ್ದು. ನಮಗೆ ನಮ್ಮ ತಾಯಿಗೆ ನ್ಯಾಯ ದೊರಕಿಸ್ಕೊಡೋವರೆಗೂ ಯಾವುದೇ ಕಾರಣಕ್ಕೂ ಹಾಸ್ಪಿಟ್ಲ್ ರನ್ನಿಂಗ್ ಆಗಬಿಡಲ್ಲ. ಕೆಂಪರಾಜು ಅನ್ನೋರ ತಾಯಿ ಈ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಂಡು ಸಾವಾಗಿದೆ ಅಂತಲೂ ಕಂಪ್ಲೇಂಟ್ ಹಾಕಿದ್ದಾರೆ. ಸೊ ಅದ್ರ ಬಗ್ಗೆ ಈಗ ಒಂದು ಉನ್ನತ ಮಟ್ಟದ ಎಂಕ್ವೈರಿಯನ್ನು ಸಹ ನಾವು ಮಾಡ್ತಾಯಿದ್ದೀವಿ. 2, ಹಾಸ್ಪಿಟ್ಲಲ್ಲಿ ಈಗ ಏನೇನು ಸೌಲಭ್ಯ ಕೊಡ್ತಾರೆ ಮತ್ತು ಯಾರ್ಯಾರು ಡಾಕ್ಟರ್ಸ್ ಬರ್ತಾರೆ, ಅದಕ್ಕೆಲ್ಲ ಏನು ಸೌಲಭ್ಯದೆಲ್ಲ ಒಂದು ಚಾರ್ಟ್ ಹಾಕಿ ಮತ್ತು ಸೌಲಭ್ಯನ ಅಪ್ಗ್ರೇಡ್ ಮಾಡೋ ತನಕ ನಾವು ಹಾಸ್ಪಿಟ್ಲ್ ಓಪನ್ ಮಾಡೋಕ್ಕೆ ಬಿಡೋಲ್ಲ. ಸೊ ಏನು ಸೌಲಭ್ಯ ಕೊಡ್ತೀವಿ ಮತ್ತು ಸೌಲಭ್ಯ ತಕ್ಕಂತೆ ಏನೇನು ಫೆಸಿಲಿಟೀಸ್ ಇದೆ ಇಷ್ಟೆಲ್ಲ ಆದಮೇಲೆ ನಾವು ಹಾಸ್ಪಿಟ್ಲನ್ನ ಓಪನ್ ಮಾಡೋಕ್ಕೆ ಕೊಡ್ತೀವಿ. 2, ಎನ್ಕ್ವೈರಿನ ಒಂದು ಉನ್ನತ ಮಟ್ಟದ ಒಂದು ಡಿಸ್ಟಿಕ್ ಸರ್ಜನ್ ಲೆವೆಲಲ್ಲಿ ನಾವು ಈ ಇದನ್ನು ಎನ್ಕ್ವೈರಿ ಮಾಡಿಸಿ ಈ ಸಮಸ್ಯೆಗೆ ಒಂದು ನ್ಯಾಯ ಕೊಡಿಸ್ತೀವಿ. ಸರ್, ಈಗ ಪ್ರಥಮ ಆರೋಪ ಏನು ಸರ್ ಅಂದರೆ, ಇವರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಟ್ರೀಟ್ಮೆಂಟ್ ಕೊಟ್ಟಿದ್ದು ಸ್ವಲ್ಪ ಹೊತ್ತಿಗೆ ಅವ್ರ ತಾಯಿ ಸಾವಾಗಿದ್ದಾರೆ ಅಂತ. ಸರ್, ಈ ಆಸ್ಪತ್ರೆಗೆ ಅನುಮತಿ ಇದೆಯಾ? ಇದೆ ಅನುಮತಿ, ಅಧಿಕೃತ ವೈದ್ಯರಿದ್ದಾರೆ? ಇದೆ ಇದೆ. ಈಗ ಅವ್ರು ಟ್ರೀಟ್ಮೆಂಟ್ ಕೊಟ್ಟಿರೋರು ಇವ್ರು MBBS ಡಾಕ್ಟರ್ ಇಲ್ಲೇ ಇದ್ದಾರೆ? ಇಲ್ಲೇ ಇದ್ದಾರೆ. ಈ ಶೀಸ್ MBBS ಡಾಕ್ಟರ್. ಓಕೆ ಸರ್, ಈ ತಾಲೂಕು ಹಂತದಲ್ಲಿ ಎಲ್ಲ ಕೂಡ ದೂರುಗಳಿದೆ ಸರ್, ಖಾಸಗಿ ಹಾಸ್ಪಿಟ್ಲು ವಿರುದ್ಧ. ಇದ್ರ ಬಗ್ಗೆ ನೀವೇನು ತನಿಖೆ ನಡೆದಿಲ್ಲ ಅಥವಾ ಭೇಟಿ ನೀಡಿದ್ದಾರೆ? ಭೇಟಿ ನೀಡ್ತೀವಿ ಖಂಡಿತ. ಅಂದರೆ
ಎಲ್ಲಿ ಅಂದರೆ ಎಲ್ಲರೂ ತಪ್ಪು ಮಾಡಲ್ಲ, ಈಗ ಐದು ಹಾಸ್ಪಿಟ್ಲ್ ಇದೆ ಐದರು ಯಾವುದಿದೆ ಇಂಥ ಹಾಸ್ಪಿಟ್ಲಲ್ಲಿ ಪರ್ಟಿಕ್ಯುಲರ್ಗಿಂತ ಇದ್ದರೆ ಖಂಡಿತ ಕ್ರಮ ವಹಿಸ್ತೀವಿ, ಈ ಹಾಸ್ಪಿಟ್ಲಲ್ಲಿ ಕ್ರಮ ವಹಿಸಿದ್ದೀವಿ ಈಗ. ಅದೇ ರೀತಿ ಯಾವುದೇ ಹಾಸ್ಪಿಟ್ಲಿಂದ ಕ್ರಮ ವಹಿಸ್ತೀವಿ. ಸರ್, ನಾಯ್ಡಿನಲ್ಲಿ ಹಲವು ಕಡೆ ಕ್ಲಿನಿಕ್ಗಳೆಲ್ಲ ಓಪನ್ ಆಗ್ತಾ ಇದೆ, ತಮ್ಮ ಗಮನಕ್ಕೆಲ್ಲ ಬಂದಿದೆಯಾ? ಅಂದರೆ ವಿತ್ ಲೈಸೆನ್ಸೇ ಓಪನ್ ಆಗಬೇಕು, ಅದು ವಿತೌಟ್ ಲೈಸೆನ್ಸ್ ಅವ್ರು ತೊಗೊಂಡಿದ್ರೆ ಕಾಯಿನು ಬರೋರು ಇಮಿಡಿಯೇಟ್ ನಾವು ಕ್ಲೋಸ್ ಮಾಡ್ತೀವಿ. ಸಂದಿಗೊಂದಿಲ್ಲೆಲ್ಲೋ ಕ್ಲಿನಿಕ್ಗಳು ಓಪನ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ತಮ್ಮಲ್ಲಿ ಒಂದು ಕೇಳ್ತೀನಿ, ತಾವು ಹೋದ ತಕ್ಷಣ ಏನು ಲೈಸೆನ್ಸ್ ಇರುತ್ತೆ ಅವರು ಬೋರ್ಡ್ನ ಎಂಟ್ರೆನ್ಸಲ್ಲಿ ಡಿಸ್ಪ್ಲೇ ಮಾಡಬೇಕು, KPME ನಂಬರ್ ಅಂತ ಇರುತ್ತೆ ಅದನ್ನ ಹಾಕ್ಬೇಕು. ಅದಿದ್ರೇ ಅಷ್ಟೇ ಅದು ಸರ್ಕಾರಿ ಹೋಗಿ ಅಧಿಕೃತವಾಗಿ ಅವ್ರು ಲೈಸೆನ್ಸ್ ಕೊಡ್ತೀವಿ. ಇಲ್ಲಾಂದರೆ ತಮ್ಮಿಂದನೂ ತಾವು ನಮ್ಗೆ ಸಹಾಯ ಮಾಡಿ ನಾವೂ ಇದು ಎಂಕ್ವೈರಿ ಮಾಡ್ತೀವಿ, ಇಮಿಡಿಯೇಟ್ ವಿತಿನ್ ನೋ ಟೈಮ್ ನಾವು ಕ್ಲೋಸ್ ಮಾಡ್ತೀವಿ. ಅಧಿಕೃತವಾಗಿ ಖಾಸಗಿ ಆಸ್ಪತ್ರೆ ಎಷ್ಟಿದೆ ಸರ್ ಮಾಗಲಿಪಟ್ಟಣದಲ್ಲಿ? ಎಷ್ಟಿದೆ ಒಂದು ಇಲ್ಲಿ ಇವ್ರು ಕರೆಯ ಸರ್ ಜನರು ಎಷ್ಟಿದೆ? 45 ಪಟ್ಟಣದಲ್ಲಿ ಸರ್. ವೆಂಕಟಲಕ್ಷ್ಮಮ್ಮ ನಮ್ಮ ತಾಯಿ ಸರ್, ನಮ್ಮ ಮನೆಯ ಯಾವುದು ಈ ತೀರ್ಕೊಂಡಿದ್ದಾರೆ ಸರ್ ಈಗ ಖಂಡಿತ ಖಂಡಿತ ಇದ್ರ ಉನ್ನತ ಮಟ್ಟದ ಎನ್ಕ್ವೈರಿ ಮಾಡ್ತಾ ಇದೀನಿ, ಖಂಡಿತ ಇದ್ರ ನ್ಯಾಯ ನನ್ನ ಜವಾಬ್ದಾರಿ. ಯಾರಿಗೂ ಆಗ್ಬಾರ್ದು, ರಿಪೀಟ್ ಆಗ್ಬಾರ್ದು. ಮೇಲಾಗಿ ಹಾಸ್ಪಿಟಲ್ ಏನೇನು ಉನ್ನತಕರಣ ಹಾಸ್ಪಿಟಲ್ ಏನೇ ಅಂತ ಹೇಳ್ತಾರೆ, ಎಲ್ಲ ಸೌಲಭ್ಯ ಇವರು ಹಾಸ್ಪಿಟಲ್ ಕೊಟ್ಟ ಮೇಲೆ ನಾವು ಇವ್ರಿಗೆ ಓಪನಿಂಗ್ ಮಾಡಕ್ಕೆ ನಾವು ಪರ್ಮಿಷನ್. ತಪ್ಪಿತಸ್ಥರು ಯಾರೇ ಇದ್ರು ಕಠಿಣ ಸಮಾನ ನೋಡೋಣ. ಈಗ ಇಷ್ಟು ಬೇಗ ನಾವು ಇದಕ್ಕೆ ತೀರ್ಮಾನಕ್ಕೆ ಬರೋದು ಬೇಡ, ಇನ್ನೊಂದು ಉನ್ನತ ಮಟ್ಟದ ಎನ್ಕ್ವೈರಿ ಮಾಡಿಸಿ ನಾವು ಫೈನಲ್ ಡಿಸಿಷನ್ ಬರ್ತೀವಿ. ಅಲ್ಲಿವರೆಗೆ ಆಸ್ಪತ್ರೆ ಕ್ಲೋಸ್ ಮಾಡಿರ್ತಾರೆ? ಇಲ್ಲ, ಹಾಸ್ಪಿಟ್ಲ್ ಎಲ್ಲಿ ತನಕ ಕ್ಲೋಸ್ ಮಾಡ್ತೀವಿ, ಇವ್ರು ಏನೇನು ಫೆಸಿಲಿಟೀಸ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದನ್ನ ಮತ್ತೆ ನಾವು ಮರುಪರಿಶೀಲಿಸಿ ಹಾಸ್ಪಿಟ್ಲ್ ಉನ್ನತಕರಣಕ್ಕೆ ಏನೇನು ಇಲ್ಲಿ ಫೆಸಿಲಿಟೀಸ್ ಕೊಡ್ತಾರೆ ಅನ್ನೋದು ಬೋರ್ಡ್ ಡಿಸ್ಪ್ಲೇ ಮಾಡಿ ಅದನ್ನ ಮತ್ತೆ ನಾವು ಕ್ರಾಸ್ ಚೆಕ್ ಮಾಡಿ ನಂತರನೇ ಇವ್ರಿಗೆ ಕೊಡೋದು. ಏನೇನು ಫೆಸಿಲಿಟಿ ಕೊಡಬೇಕು ಸರ್? ಅಲ್ಲ, ನಿಮ್ಮ ಪ್ರಕಾರ ಸರ್ ಈಗ ಅದು ಕ್ಲಿನಿಕ್ಕಿಗೆ ಇಷ್ಟಂತ ಇರುತ್ತೆ, ಇವ್ರಿಗೆ ಅವರು ಹೇಳ್ಬೋದು. ಈಗ ಅವ್ರ ಹಾಸ್ಪಿಟ್ಲಲ್ಲಿ ಏನೇನು ಫೆಸಿಲಿಟೀಸ್ ಕೊಡ್ತಾರೆ ಸಾರ್ವಜನಿಕವಾಗಿ ಅದನ್ನ ಡಿಸ್ಪ್ಲೇ ಮಾಡಬೇಕು, ಅದು ನಾವು ಬಂದು ಪರಿಶೀಲಿಸಿ ನಂತರ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಇದು ಪರ್ಮಿಷನ್ ಕೊಡ್ತೀವಿ. ಸರ್ ಈಗ ಡಿ ಎಚ್ ಓ ಹೇಳಿದ್ದಾರೆ ಪ್ಲೀಸ್ ಕ್ಲೋಸ್ ಮಾಡಿಸ್ಕೊಂಡು. ಇಲ್ಲ, ಯಾಕೆ ವೇಟ್ ಮಾಡ್ತಾರೆ ನಿಮಗೆ? ಎಷ್ಟು ಜನ ಇದ್ದಾರೆ ಸರ್ ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ, ಬರಬೇಕು ಸರ್, ನಮಗೂ ಕೆಲಸ ಮಾಡಿದ್ದೇವಲ್ಲ ಸರ್ ಪ್ಲೀಸ್. ಏನೇನು ನೀವು ಡಿಸ್ಪ್ಲೇ ಮಾಡಿ ಅದರಿಂದ ನೀವು ಮಾಡ್ಕೊಳ್ಳಿ, ನೀವು ಬಾಗ್ಲ ಹಾಕೊಳ್ಳಿ. ನಾನು ಯಾವ ಪೇಷಂಟು ಟ್ರೀಟ್ ಮಾಡ್ತಿಲ್ಲ, ನಾನು ಏನು ಹಾಸ್ಪಿಟಲ್ ನಡೀತಾ ಇಲ್ಲ ಸರ್. ಅಲ್ಲ ಸರ್, ಡಾಕ್ಟರ್ ಅಲ್ಲ ನೀವು, ನೀವು ಪಾರ್ಟ್ನರ್ ಸರ್. ಒಂದು ನಿಮಿಷ ಸರ್, ನೀವು ಡಾಕ್ಟರ್ ಜೊತೆ ಸರ್ ಈಗ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.